ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ಸುಮಾರು ದಿನದಿಂದ ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಆಗಿರಲಿಲ್ಲ. ಈಗ ಒಂದು ನಮ್ಮೂರಿನ ನಮ್ಮ ಮನೆಯ ಪಕ್ಕದಲ್ಲಿರುವಂಥ ಒಂದು ಜಲಪಾತದ ಒಂದು ವಿಡಿಯೋವನ್ನು ನಿಮಗೆ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಬನ್ನಿ ಸ್ನೇಹಿತರೆ, ಇವತ್ತು ನಾವು ನಿಮ್ಮ ಎಲ್ರಿಗೋಸ್ಕರ ಈ ನಮ್ಮೂರಿನ ಜಲಪಾತದ ಬಗ್ಗೆ ತೋರಿಸ್ತೀನಿ. ಇವತ್ತು ಇದು ನೋಡಿ ನಮ್ಮ ಮನೆ, ಇನ್ನೂ ಕಚ್ಚಾ ಮನೆಯಲ್ಲೇ ಇದ್ದೀವಿ, ನಾವು ಹೊಸದಾಗಿ ಮನೆ ಕಟ್ಕೊಂಡಿಲ್ಲ. ಅದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲನ್ನು ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಇದನ್ನು ವರ್ತೆ ಅಂತೀವಿ ನಾವು. ಹಳ್ಳದ ಅಕ್ಕಪಕ್ಕದಲ್ಲೆಲ್ಲ ಒಂದಷ್ಟು ಜರಿಗಳಲ್ಲೆಲ್ಲ ನೀರು ಇಳ್ಕೊಂಡು ಬರುತ್ತೆ, ಜಲ ಹೇಳೋದು ಅಂತಾರೆ ಕೆಲವರು, ಅದನ್ನು ವರ್ತೆ ಅಂತ ನಾವು ಇಲ್ಲಿ ಕರಿತೀವಿ ಮಲೆನಾಡು ಭಾಷೆಯಲ್ಲಿ. ಹಳ್ಳಗಳಲ್ಲಿ ಹೆಚ್ಚಾಗಿ ನೀರು ತುಂಬಿಕೊಂಡು ಹರಿಯೋದಕ್ಕೆ ಇದು ಒಂದು ಕಾರಣ ಅಂತಲೇ ಹೇಳ್ಬೋದು. ಇಲ್ಲಿನ ಭಾಷೆಗಳಲ್ಲಿ ಇದನ್ನು ವರ್ತೆ ಅಂತ ಕರಿತೀವಿ ನಾವು. ನೋಡಿ ನಾನು ಮಾತಾಡೋದು ಕೇಳಿಸುತ್ತಾ ಇರ್ಬೋದಿಲ್ಲ, ಇದು ನಮ್ಮ ಮನೆ ಹತ್ತಿರ ಇರುವಂಥ ಬಳ್ಳಿಕೊಂಡ ಫಾಲ್ಸ್ ಅಂತ. ಇದು ನಮ್ಮ ಮನೆಗೆ ನೀರು ಬರುವಂಥ, ಕುಡಿಯೋದಕ್ಕೆ ನೀರು ಬರುವಂಥ ಹಳ್ಳದ ಒಂದು ಫಾಲ್ಸ್. ನೋಡಿ ಸ್ನೇಹಿತರೆ, ನಾನಿಲ್ಲಿ ನಿಮಗೆ ಒಂದು 500 ರಿಂದ 1,000 ಮೀಟ್ರ್ ಅಷ್ಟು ದೂರವನ್ನು ನಾನು ಈ ಹಳ್ಳದಲ್ಲಿ ನಡ್ಕೊಂಡೋಗಿ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಮೇಲಿಂದ ಹರ್ಕೊಂಡು ಬರುತ್ತೆ ಅಂತ, ಅದನ್ನು ನೀವು ನೋಡ್ಬೋದು ಇಲ್ಲಿ. ಸ್ನೇಹಿತರೆ, ಇನ್ನೊಂದೇನಂತ ಹೇಳಿದ್ರೆ ನೀವು ಇಲ್ಲಿಗೆ ಬರೋಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಒಳಗಡೆ ಇರುವಂಥ ಒಂದು ಪ್ಲೇಸ್ ಆಗಿರೋದ್ರಿಂದ ಇಲ್ಲಿ ಪಬ್ಲಿಕರ್ಸ್ಗೆ ಅಲೋವ್ ಇರಲ್ಲ. ಅದು ಏನಂದ್ರೆ ಟ್ರೆಕ್ಕಿಂಗ್ ಏನದ ಇದೇನು ಅಲೋವ್ ಮಾಡಿರ್ತದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಅಲೋವ್ ಮಾಡಿರುತ್ತೆ ಅಲ್ಲಿ ಮಾತ್ರ ನೀವು ಹೋಗಿ ಬರ್ಬೋದು. ಹಾಗಾಗಿ ಇಲ್ಲಿ ಈ ಪ್ಲೇಸನ್ನು ನೀವು ಯಾರು ಬಂದು ಸ್ವತಃ ವಿಸಿಟ್ ಮಾಡಿ ನೋಡೋದಕ್ಕೆ ಆಗಲ್ಲ. ಹಾಗಾಗಿದ್ದರಿಂದ ನಾನು ನಿಮಗೆ ಇದನ್ನು ತೋರಿಸ್ತೀನಿ. ಈ ರೀತಿಯಾದಂಥ ಸುಮಾರು ಫಾಲ್ಸ್ಗಳು ಇಲ್ಲಿ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಒಳಗಡೆ ಇದ್ದಾವೆ. ಅದನ್ನು ನಾನು ಬೇರೆ ಬೇರೆ ವಿಡಿಯೋಗಳ ಮುಖಾಂತರ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ನೀವು ಇನ್ನೂ ಬೇರೆ ಬೇರೆ ವಿಡಿಯೋಗಳು ನನ್ನ ವಿಡಿಯೋಗಳು ನಿಮಗೆ ತಲುಪಬೇಕಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ತೀನಿ.
ನೀವು ಮೊದಲು ನೋಡಿರುವಂತಹ ಫಾಲ್ಸ್ ಬೇರೆ, ಇದನ್ನೇ ಇದೇ ಫಾಲ್ಸ್ ಬೇರೆ ಅಂದ್ರೆ ಒಂದೇ ಹಳ್ಳದಲ್ಲಿ ಬೇರೆ ಬೇರೆ ಮಲೆನಾಡುಗಳಲ್ಲಿ, ಮಲೆನಾಡಿನ ಹಳ್ಳಗಳಲ್ಲಿ ಹಿಂಗೆ ಕೆಳಗಿಂದ ಮೇಲ್ಮೇಲೆ ಹೋಗ್ತಾ ಹೋದಂಗೆ ಬೇರೆ 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 ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೀಗೆ ಬೀಳ್ತಲೇ ಇರುತ್ತೆ, ಬೇರೆ ಬೇರೆ ಫಾಲ್ಸ್ ಥರ ಕಾಣ್ತಾ ಇರುತ್ತೆ. ನಾನು ನಿಮ್ಗೆ ಮೊದಲು ತೋರಿಸಿದ್ದು ಫಾಲ್ಸ್ ಇದು, ಈ ಫಾಲ್ಸ್ಗೆ ತುಂಬ ವ್ಯತ್ಯಾಸ ಇದೆ ನೋಡಿ. ಆ ಫಾಲ್ಸ್ ಅಲ್ಲ ಇದು, ನಾವು ನಾನೀಗಾಗಲೇ ಸುಮಾರು ದೂರ ಕ್ರಮಿಸಿದ್ದೀನಿ, ನಿಮ್ಗೆ ಅದು ಗೊತ್ತಾಗ್ತಾ ಇಲ್ಲೋ ಗೊತ್ತಾಗಿಲ್ಲ. ಅದು ನೋಡಿದ್ದೆ ಬೇರೆ, ಇದೇ ಬೇರೆ. ಅದೇ ಹಳ್ಳದಲ್ಲಿ ಇದು ಕೆಳಗಡೆ, ಇದು ಮೇಲ್ಗಡೆ. ಓಕೆ ಸ್ನೇಹಿತರೆ, ಇವತ್ತಿನ ಲಾಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಮತ್ತೆ ನಿಮ್ಮ ಜೊತೆ ಮತ್ತೊಂದು ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು.